ಅಳಂದ ಪಟ್ಟಣದಲ್ಲಿ ದಾಸ ಶ್ರೇಷ್ಠ ಶ್ರೀಭಕ್ತ ಕನಕದಾಸರ ಜಯಂತ್ಯೋತ್ಸವ ನೆರವೇರಿಸಲಾಗಿದೆ. ಸಭೆಯ ಅಧ್ಯಕ್ಷರ ಸ್ಥಾನ ವಹಿಸಿಕೊಂಡಂತಹ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಶಾಸಕರು ಅಳಂದ, ಮುಖ್ಯ ಅತಿಥಿಗಳಾದಂತಹ ಶ್ರೀ ಅಂಬಾದಾಸ್ ದತ್ತಾತ್ರೇಯ ಪವಾರ್, ಅಧ್ಯಕ್ಷರು ಪುರಸಭೆ ಅಳಂದ ಶ್ರೀ ಗುರುನಾಥ್ ದೇವೇಂದ್ರಪ್ಪ ಪಾಟೀಲ್, ಉಪಾಧ್ಯಕ್ಷರು ತಾಲೂಕಾ ಪಂಚಾಯತ್ ಅಳಂದ ಶ್ರೀ ಅಜ್ಗರ್ ಅಲಿ ಎಂ ಹವಾಲ್ದಾರ್, ಉಪಾಧ್ಯಕ್ಷರು ಪುರಸಭೆ ಅಳಂದ ಶ್ರೀ ಈರಣ್ಣ ಎಸ್ ಜಳಕಿ, ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು, ಶ್ರೀ ತುಕಾರಾಮ್ ಬಗ್ಗೆ ಅಧ್ಯಕ್ಷರು ಕುರುಬರ ಸಂಘ ಆಳಂದ, ಶ್ರೀ ಶಿವಪುತ್ರಪ್ಪ ಜಿ ಕೊಟ್ಟರ್ಕಿ ಕಾರ್ಯಾಧ್ಯಕ್ಷರು ಕುರುಬರ ಸಂಘ ಆಳಂದ, ಶ್ರೀ ಬಸವರಾಜ್ ಕಿಣಗಿ ಪ್ರಧಾನ ಕಾರ್ಯದರ್ಶಿಗಳು ಕುರುಬರ ಸಂಘ ಆಳಂದ, ಶ್ರೀ ಹನುಮಂತ್ ಎಸ್ ಗೌಡೆ ಅಧ್ಯಕ್ಷರು ಬಿರ್ಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಆಳಂದ, ಉಪನ್ಯಾಸಕರಾದಂತಹ ಶ್ರೀ ಬಾಬುರಾವ್ ಸರಡ್ಗಿ, ಪ್ರಾಧ್ಯಾಪಕರು ಸಮತಾ ಲೋಕ ಪದವಿ ಪೂರ್ವ ಕಾಲೇಜು ಆಳಂದ ಹಾಗೂ ಅಧ್ಯಕ್ಷರು ಕುರುಬರ ನೌಕರ ಸಂಘ ಆಳಂದ, ಶ್ರೀ ರಮೇಶ್ ಆರ್ ಮಾಡ್ವಾಳ್ಕರ್ ಉಪನ್ಯಾಸಕರು ಸಮತಾ ಲೋಕ ಪದವಿ ಪೂರ್ವ ಕಾಲೇಜು ಆಳಂದ ಹಾಗೂ ಸರ್ಕಾರ ನೌಕರರ ಸಂಘ ಆಳಂದ. ಕೊನೆಯದಾಗಿ ಕನಕದಾಸರ ಮೆರವಣಿಗೆ ನೆರವೇರಿಸಲಾಗಿದೆ. ಇವತ್ತು ಭಕ್ತ ಕನಕದಾಸರ ಜಯಂತ್ಯೋತ್ಸವ, ನಾಡಿನ ತುಂಬೆಲ್ಲ ಸಂತೋಷದಿಂದ ಸಂಭ್ರಮದಿಂದ ನಾವೆಲ್ಲರೂ ಸರ್ಕಾರ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಭಕ್ತ ಕನಕದಾಸರ ಸಂದೇಶ ಅಂತಂದರೆ ಮನುಕುಲಕ್ಕೆ ನೀಡಿದಂಥ ಒಂದು ಸಂದೇಶ. ಇದು ದಾಸ ಪರಂಪರೆಯಲ್ಲಿ ಬಂದು ಒಂದು ಧರ್ಮ ಜಾತಿ ದಂಡಗಳನ್ನು ದಾಟಿ ಇಡೀ ಮಾನವ ಕುಲಕ್ಕೆ ಹೇಗೆ ಒಳಿತಾಗಬೇಕು ಅನ್ನುವುದನ್ನು ಈ ದಾಸ ಸಾಹಿತ್ಯ ನಮ್ಮ ನಾಡಿನಲ್ಲಿ ಹುಟ್ಟಿಕೊಂಡು ಬಹಳ ದೊಡ್ಡ ಕೆಲಸ ಮಾಡಿದೆ. ಅಂಥ ಒಂದು ದಿವಸದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ.